आनंद तीर्थम तुलं भजेता पत्रयापहं चित्रै पदैश्च गंभीरैः वाक्यैर्मानैर् खंडितैः गुरुभावं व्यञ्जयन्ती भाति श्री जयतीर्थवाक् अर्थकल्पितकल्पोऽयं प्रत्यर्थगजकेसरी व्यासतीर्थ गुरुर्भूयाद् अस्मदिष्टार्थ सिद्धये सत्यधीरकराब्जोत्थ ज्ञानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततु सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः शुभान् ध्यायन्ति एकामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति हरि ओम श्री गुरुभ्यो नमः श्री सत्यात्म तीर्थभ्यो नमः आसेतो रातुषाराद्रे योदिशो जितवान् मोह सत्यध्यान गुरुः पुवातु यतीन्द्रैरपि पूजितः महानुभावराद अभिनव आनंद तीर्थरु अंत करिसिकोंडंतह श्री श्री सत्यध्यान तीर्थर आराधनेय ಮಹಾಪರ್ವಕಾಲ ಇವತ್ತು. ಹೀಗಾಗಿ ಸತ್ಯಧ್ಯಾನ ತೀರ್ಥರ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ಸಂಧ್ಯಾವಂದನೆಯ ಪಾಠವನ್ನ ನಾವು ಮುಂದುವರೆಸೋಣ. ನಿನ್ನೆ ದಿನ ಆಚಮನದ ಬಗ್ಗೆ ನಾವು ಕೆಲವು ವಿಚಾರಗಳನ್ನ ಶ್ರವಣ ಮಾಡಿದ್ದೀವಿ. ಆಚಮನ ಮಾಡುವಾಗ ಹೇಗೆ ಕೈ ಇರಬೇಕು, ಏನೆಲ್ಲ ವಿಧಾನಗಳಿವೆ ಅನ್ನುವುದನ್ನ ನಾವು ನಿನ್ನೆ ದಿನ ತಿಳಿದಿದ್ದೀವಿ. ಗೋಕರ್ಣಾಕೃತಿ ಹಸ್ತದಿಂದ ಬ್ರಹ್ಮತೀರ್ಥದಿಂದ ಒಂದು ಉದ್ದು ಮುಳುಗುವಷ್ಟು ನೀರನ್ನ ಮಾತ್ರ ತೆಗೆದುಕೊಂಡು ಪ್ರತಿ ಬಾರಿಯೂ ಪ್ರತ್ಯೇಕವಾಗಿ ಆಚಮನವನ್ನ ಮಾಡಬೇಕು ಎನ್ನುವ ವಿಚಾರವನ್ನ ನಾವು ನಿನ್ನೆ ದಿನ ತಿಳಿದಿದ್ದೀವಿ. ಆಚಮನ ಮಾಡುವಾಗ ಕೆಲವು ನಿಷೇಧವಾದ ಕೆಲಸಗಳನ್ನ ಮಾಡಬಾರದು ಅಂತಲೂ ಪ್ರಮಾಣಗಳನ್ನ ಹೇಳ್ತಾರೆ. ಏನೇನ್ ಮಾಡ್ತಾ ಆಚಮನವನ್ನ ಮಾಡಬಾರದು ಅಂತ ಒಂದು ಮಾತಿದೆ, ಅದನ್ನ ಕೇಳಿ ಮುಂದೆ ಹೋಗುವಂತಹ ಪ್ರಯತ್ನವನ್ನ ಪ್ರಾಣಾಯಾಮಕ್ಕೆ ನಾವು ಹೆಜ್ಜೆಯನ್ನ ಇಡೋಣ. ಆಚಮನ ಮಾಡುವಾಗ ತಿಷ್ಠನ್ ಮೇಹಂಚ ಸಂಜಲ್ಪನ್ ಶೃಣ್ವನ್ ದುರ್ಜನ ಭಾಷಣಂ ಅನ್ಯಂ ಸ್ಪೃಶನ್ ದಿಶಂ ಪಶ್ಯನ್ ಪಶ್ಯನ್ ದುಷ್ಟ ಪದಾರ್ಥಕಂ ಶಯಾನಃ ಪಾದುಕಸ್ಥಶ್ಚ ಬಹಿರ್ಜಾನು ಕರೋಪಿ ಚ ಕಂಚುಕಾಚ್ಛಾದಿತ ಶಿರಃ ಸೋಪಾನ ಸ್ಥೋನ ಚಾಚಮೇತ್ ಅಂತ ಮಾತಿದೆ. ಅಂದ್ರೆ ನಿಂತುಕೊಂಡು ಆಚಮನವನ್ನ ಮಾಡಬಾರದು, ಯಾವುದೇ ಕೆಲಸವನ್ನ ನಿಂತುಕೊಂಡು ಮಾಡಬಾರದು. ನಿನ್ನೆ ದಿನ ನಾವಿದನ್ನ ಕೇಳಿದ್ದೀವಿ. ಮೂತ್ರ ವಿಸರ್ಜನವನ್ನ ನಿಂತ್ಕೊಂಡು ಮಾಡಬಾರದು. ಕಾಡು ಹರಟೆಗಳನ್ನ ಹೊಡಿತಾ ಆಚಮನವನ್ನ ಮಾಡಬಾರದು, ಅಂದ್ರೆ ವ್ಯರ್ಥವಾದ ಹರಟೆಯನ್ನ ಹೊಡಿತಾ ಆಚಮನವನ್ನ ಮಾಡಬಾರದು ಅಂತ ಇದೆ. ಹಾಗೇನೆ ದುರ್ಜನರ ಮಾತುಗಳನ್ನ ಕೇಳಬಾರದು, ಆಚಮನ ಮಾಡುವಾಗ ದುರ್ಜನರ ಮಾತುಗಳನ್ನ ಕೇಳಬಾರದು ಅಂತ ಇದೆ. ಅನ್ಯ ಪುರುಷರನ್ನ ಮುಟ್ಟಿಕೊಂಡು ಆಚಮನವನ್ನ ಮಾಡಬಾರ್ದು, ಒಬ್ಬರಿಗೊಬ್ರು ಅಂಟುಕೊಂಡು ಕೂತುಕೊಂಡು ಆಚಮನವನ್ನ ಮಾಡಬಾರ್ದು. ಸಾಮಾನ್ಯವಾಗಿ ಉಪಾಕ್ರಮಕ್ಕೆಲ್ಲ ಹೋದಾಗ ಎಲ್ಲರೂ ಒಬ್ರಿಗೊಬ್ರು ತಾಕಿಸ್ಕೊಂಡು ಹತ್ತತ್ರ ಕೂತಿರ್ತಾರೆ, ಹಾಗೆ ಮತ್ತೊಬ್ಬರನ್ನ ಮುಟ್ಟಿಕೊಂಡು ಆಚಮನವನ್ನ ಸರ್ವಾತ್ಮನ ಮಾಡಬಾರದು ಅಂತ ಹೇಳ್ತಾರೆ. ಹಾಗೇನೆ ಕೆಟ್ಟ ಪದಾರ್ಥಗಳನ್ನ ನೋಡ್ತಾ ಆಚಮನವನ್ನ ಮಾಡಬಾರ್ದು, ಮಲ್ಕೊಂಡು ಆಚಮನವನ್ನ ಮಾಡಬಾರ್ದು, ಪಾದುಕೆಯನ್ನ ಹಾಕೊಂಡು ಅಂದ್ರೆ ಚಪ್ಪಲಿ ಹಾಕೊಂಡು ಆಚಮನವನ್ನ ಮಾಡಬಾರ್ದು, ದಿಕ್ಕುಗಳನ್ನ ನೋಡ್ತಾ ಆಚಮನವನ್ನ ಮಾಡಬಾರ್ದು ಅಂತ ಇದೆ. ಮೊಣಕಾಲಿನ ಹೊರಗೆ ಕೈಗಳನ್ನ ಚಾಚಿ ಇಟ್ಟು ಆಚಮನವನ್ನ ಮಾಡಬಾರ್ದು ಅಂತ ಇದೆ. ಅಂಗಿ ಮೊದಲಾದ ಕವಚಗಳನ್ನ ಧಾರಣೆಯನ್ನ ಮಾಡಿ ಆಚಮನವನ್ನ ಮಾಡಬಾರದು ಅಂತ ಹೇಳ್ತಾರೆ. ಒಂದೇ ಕೈಯಿಂದ ಆಚಮನವನ್ನ ಮಾಡಬಾರದು. ಯಾರು ಶಿಖಾ ಬಿಟ್ಟಿದ್ದಾರೆ ಅವರು ಕೂದಲನ್ನ ಬಿಟ್ಟುಕೊಂಡು ಅಂದ್ರೆ ಶಿಖಾಬಂಧನವನ್ನ ಮಾಡದೆ ಆಚಮನವನ್ನ ಮಾಡಬಾರದು ಅಂತ ಇದೆ. ಆಮೇಲೆ ತಲೆ ಮೇಲೆ ಬಟ್ಟೆ ಹಾಕಿಕೊಂಡು ಆಚಮನವನ್ನ ಮಾಡಬಾರದು. ಯಾವಾಗ್ಲೂ ಯಜ್ಞೋಪವೀತವನ್ನ ಧಾರಣೆಯನ್ನ ಮಾಡಿಯೇ ಆಚಮನವನ್ನ ಮಾಡಬೇಕು. ಸದಾ ಯಜ್ಞೋಪವೀತಿ ಸ್ಯಾತ್ ತಥಾಬದ್ಧ ಶಿಖ ಸದಾ ಅಂತ ಮಾತುಗಳಿವೆ. ಹೀಗೆ ಇವೆಲ್ಲವೂ ಕೂಡ ಈ ತರಹ ಇದ್ದು ಆಚಮನವನ್ನ ಮಾಡಿದ್ರೆ ಇದೆಲ್ಲ ನಿಷ್ಫಲ ಅಂತ ಆಗತ್ತೆ. ಆಮೇಲೆ ಯಾವ ಯಾವ ನಿಮಿತ್ತಗಳಲ್ಲಿ ಶುದ್ಧಿಗಾಗಿ ಆಚಮನವನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಅಧೋಮುಖ ಸಮುತ್ಸರ್ಗೆ ಅಂದ್ರೆ ಯಾರು ಅಪಾನ ವಾಯುವನ್ನ ಹೊರಗೆ ಬಿಡ್ತಾರೆ ಅವಾಗ ಆಚಮನವನ್ನ ಮಾಡಬೇಕಂತೆ. ಕೋಪ ಬಂದ್ರೆ ಕೋಪವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಚಮನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಕೋಪದಿಂದ ನಾವೇನಾದ್ರೂ ರೊಚ್ಚಿಗೆದ್ದಿದ್ರೆ ಆಚಮನವನ್ನ ಮಾಡಬೇಕಂತೆ. ಅತ್ರೆ ಆಚಮನವನ್ನ ಮಾಡಬೇಕು. ಬೆಕ್ಕು ಮತ್ತು ಇಲಿಗಳ ಸ್ಪರ್ಶ ನಮಗಾದ್ರೆ ಆಚಮನವನ್ನ ಮಾಡಬೇಕು.
ಸುಳ್ಳು ಮಾತನಾಡಿದ್ರೆ ಆಚಮನ ಮಾಡಬೇಕು. ಹೀಗೆ ಅನೇಕ ನಿಮಿತ್ತಗಳಲ್ಲಿ ಆಚಮನವನ್ನ ಮಾಡಿ ಮುಂದಿನ ಸತ್ಕರ್ಮಾನುಷ್ಠಾನವನ್ನ ಮಾಡಬೇಕು ಎನ್ನುವುದಾಗಿ ಅನೇಕ ಪ್ರಮಾಣಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಇದೆಲ್ಲ ಆಚಮನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ನಾವು ನಿನ್ನೆ ದಿನ ಹೇಳಿದ್ವಿ ನಿಮಗೆ, ಗೋಪಿಚಂದನ ಮತ್ತು ಮುದ್ರಾಧಾರಣೆಯ ಒಂದು ವಿಡಿಯೋವನ್ನ ನಾವು ಇವತ್ತು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಈ ಇವತ್ತಿನ ಪಾಠದ ಕೊನೆಯ 15 ನಿಮಿಷಗಳಲ್ಲಿ ಆ ಗೋಪಿಚಂದನವನ್ನ ಮತ್ತು ಮುದ್ರೆಯನ್ನ ಹಚ್ಚಿಕೊಳ್ಳುವಂತಹ ಒಂದು ವಿಡಿಯೋವನ್ನ ನಾವು ಈ ಸ್ಕ್ರೀನ್ ಅಲ್ಲಿ ನಿಮಗೆ ತೋರಿಸ್ತೀವಿ. ಈಗ ಮುಂದಿನ ಪಾಠವನ್ನ ಮೊದಲು ಮುಗಿಸಿಬಿಡೋಣ. ಪ್ರಾಣಾಯಾಮದ ಬಗ್ಗೆ ನಾವು ತಿಳಿಯುವುದಾದರೆ ಮುಂದಿನ ಅಂಗವೇ ಸಂಧ್ಯಾಂದನೆಯಲ್ಲಿ ಆಚರಣೆ ಮಾಡಬೇಕು, ಆಚಾಯಾಮವನ್ನ ಮಾಡಬೇಕು. ಪ್ರಾಣಾಯಾಮ ಇದು ಯಾವುದೇ ಒಂದು ಮಂತ್ರಗಳನ್ನ ಶಾಸ್ತ್ರದಲ್ಲಿ ಹೇಳುವಾಗಲೂ ಕೂಡ ಋಷಿ ದೇವತಾ ಛಂದಸ್ಸು ಹೀಗೆ ಈ ಮೂರು ತುಂಬಾ ಪ್ರಧಾನವಾದದ್ದು. ಈ ಋಷಿ ದೇವತಾ ಛಂದಸ್ಸನ್ನ ನಾವು ಉಚ್ಚಾರಣೆಯನ್ನ ಮಾಡದೆ ಪ್ರಾಣಾಯಾಮವನ್ನ ಮಾಡಬಾರದು. ಅರ್ಥಾತ್ ಯಾವ ವೇದ ಮಂತ್ರಗಳನ್ನು ಋಷಿ ದೇವತಾ ಛಂದಸ್ಸನ್ನ ಹೇಳದೆ ನಾವು ವೇದ ಮಂತ್ರಗಳ ಉಚ್ಚಾರಣೆಯನ್ನ ಮಾಡಬಾರದು. ಆದ್ದರಿಂದಾಗಿ ಋಷಿ ದೇವತಾ ಛಂದಸ್ಸು ಇದು ಅತ್ಯಂತ ಮುಖ್ಯವಾದದ್ದು. ಋಷಿ ಅಂದ್ರೆ ಏನು ಅಂದ್ರೆ, ಉದಾಹರಣೆ ಗಾಯತ್ರಿ ಮಂತ್ರ ಇದೆ. ಗಾಯತ್ರಿ ಮಂತ್ರಕ್ಕೆ ಅಸ್ಯ ಶ್ರೀ ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರ ಋಷಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಗಾಯತ್ರಿ ಮಂತ್ರವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು ವಿಶ್ವಾಮಿತ್ರ ಋಷಿಗಳು. ಅಂದ್ರೆ ಗಾಯತ್ರಿ ಮಂತ್ರವನ್ನ ಅವರೇ ಸೃಷ್ಟಿ ಮಾಡಿಕೊಡ್ಲಿಲ್ಲ, ಇದ್ದ ಗಾಯತ್ರಿ ಮಂತ್ರವನ್ನ ಪರಿಚಯ ಮಾಡಿಕೊಟ್ರು. ವೇದ ರಾಶಿ ಒಳಗೆ ಮುಳುಗಿದ ಗಾಯತ್ರಿ ಮಂತ್ರವನ್ನ ಎತ್ತಿ ಅದನ್ನ ಸಮಾಜಕ್ಕೆ ಕೊಟ್ಟವರು ವಿಶ್ವಾಮಿತ್ರ ಋಷಿಗಳು. ಹೀಗಾಗಿ ಅವರ ಉಪಕಾರ ಸ್ಮರಣೆಯನ್ನ ಮಾಡದೆ ಅವರು ಸಂಶೋಧನೆ ಮಾಡಿ ಹುಡುಕಿ ತಂದು ಕೊಟ್ಟಂತಹ ಸಮಾಜಕ್ಕೆ ಪರಿಚಯ ಮಾಡಿದ ವೇದವನ್ನ ನಾವು ಹೇಳಿದರೆ ತಪ್ಪಾದೀತು. ಆದ್ದರಿಂದಾಗಿ ಆ ವೇದ ಒಂದೊಂದು ವೇದ ಮಂತ್ರಗಳನ್ನ ಒಬ್ಬೊಬ್ಬ ಋಷಿಗಳು ನಮ್ಮ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ವೇದ ಅನಾದಿ ಕಾಲದಿಂದ ಇದೆ, ಇದ್ದ ವೇದವನ್ನ ಹೆಕ್ಕಿ ಹುಡುಕಿ ತಂದು ಸಮಾಜಕ್ಕೆ ಕೊಟ್ಟ ಋಷಿಗಳು ಒಬ್ಬೊಬ್ಬರಿದ್ದಾರೆ ಒಂದೊಂದು ವೇದ ಮಂತ್ರಕ್ಕೆ. ಆ ದೃಷ್ಟಿಯಿಂದ ಮತ್ತೆ ಪ್ರತಿ ವೇದ ಮಂತ್ರಕ್ಕೂ ಕೂಡ ಒಬ್ಬ ಋಷಿ ಇದ್ದಾರೆ. ಆ ವೇದ ಮಂತ್ರಕ್ಕೆ ಒಬ್ಬ ಪ್ರತಿಪಾದ್ಯ ದೇವತಾ ಇರ್ತಾನೆ, ಆ ವೇದ ಮಂತ್ರಕ್ಕೆ ಒಂದು ಛಂದಸ್ಸಿದೆ. ಹಾಗಾಗಿ ಇಲ್ಲಿ ಪ್ರಣವಸ್ಯ ಪರಬ್ರಹ್ಮ ಋಷಿ, ಈ ಪ್ರಣವ ಮಂತ್ರಕ್ಕೆ, ಈ ಪ್ರಾಣಾಯಾಮದಲ್ಲಿ ಹೇಳುವ ಪ್ರಣವ ಮಂತ್ರಕ್ಕೆ ಪರಬ್ರಹ್ಮ ಋಷಿ, ಪರಮಾತ್ಮ ದೇವತಾ, ಇದಕ್ಕೆ ಪರಮಾತ್ಮನೇ ದೇವತಾ. ಆಮೇಲೆ ದೈವಿ ಗಾಯತ್ರಿ ಛಂದ, ಇದು ಗಾಯತ್ರಿ ಛಂದಸ್ಸಿನಲ್ಲಿ ಇದೆ. ಪ್ರಾಣಾಯಾಮೇ ವಿನಿಯೋಗ, ಹೀಗೆ ಪ್ರಾಣಾಯಾಮವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೂಗಿಡ್ಕೊಂಡು ಓಂ ಭೂಹು ಶ್ರೀಧರ್ ಪ್ರೆಸೆಂಟ್ ಇದು ಪವರ್ ಪಾಯಿಂಟ್ ಅನ್ನು ಆನ್ ಮಾಡ್ರಿ, ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತಹದ್ದು. ಅದರಲ್ಲಿ ಆನ್ ಮಾಡ್ತೇನೆ ಆಚಾರ್ಯ, ಒಂದ್ ನಿಮಿಷ. ನಾವು ಓಂ ಭೂಹು ಓಂ ಭೂಹು ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋದೇ.